ಹಿರೇಕೋಡಿ ನಂದಿ ಪರ್ವತ ಆಶ್ರಮದ ಕಾಮಕುಮಾರ ನಂದಿ ಮಹಾರಾಜರ ಭೀಕರ ಕೊಲೆ ಮಾಡಿದ ದುರುಳರಿಗೆ ಕಠಿಣ ಶಿಕ್ಷೆ ಆಗಬೇಕು. ಜೈನಮುನಿ ಹತ್ಯೆ ಪ್ರಕರಣ ಸಮಗ್ರ ತನಿಖೆ ನಡೆಸಲು ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಸಂಸದ ಅಣ್ಣಸಾಹೇಬ ಜೊಲ್ಲೆ ಮತ್ತು ರಾಜ್ಯಸಭೆ ಸದಸ್ಯ ಈರಣ್ಣ ಕಡಾಡಿ ಒತ್ತಾಯಿಸಿದರು. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ನಂದಿ ಪರ್ವತ ಆಶ್ರಮಕ್ಕೆ ಭೇಟಿ ನೀಡಿ ಜೈನಮುನಿ ಕಾಮಕುಮಾರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಟ್ರಸ್ಟ್ ಕಮಿಟಿ ಸದಸ್ಯರಿಗೆ ಸಾಂತ್ವನ ಹೇಳಿದ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಗಡಿಭಾಗದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಜೈನಮುನಿ ಹತ್ಯೆಯಿಂದ ತೀವ್ರ ಆಘಾತ ಉಂಟು ಮಾಡಿದೆ. ಧರ್ಮಗುರುಗಳಿಗೆ ಇಂತಹ ಕೃತ್ಯ ನಡೆಯಬಾರದು. ಇದರಲ್ಲಿ ಯಾರೇ ತಪ್ಪು ಮಾಡಿದ್ರೂ ಅಂತವರನ್ನು ತನಿಖೆ ಮಾಡಿ ಕಠಿಣ ಶಿಕ್ಷೆ ಕೊಡಬೇಕು ಎಂದ ಅವರು, ಜೈನಮುನಿ ಹತ್ಯೆ ಪ್ರಕರಣದಲ್ಲಿ ರಾಜ್ಯದ ಪೊಲೀಸರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆದರೂ ಸತ್ಯಾಸತ್ಯತೆ ತನಿಖೆಗೆ ಸಿಬಿಐಗೆ ವಹಿಸುವುದು ಸೂಕ್ತವಾಗಿದೆ ಎಂದು ಹೇಳಿದರು. ಮುನಿಶ್ರೀ 108 ಕಾಮಕುಮಾರ್ ನಂದಿ ಮಹಾರಾಜ ಹಿರೇಕುಡಿಯಲ್ಲಿ ಮೊನ್ನೆ ಬರ್ಬರ ಹತ್ಯೆ ಆದಂಥ ಎಲ್ಲರಿಗೂ ಒಂದು ಅಕಾಲಿಕ ಆಘಾತವನ್ನು ಉಂಟು ಮಾಡಿದೆ. ಅದರಲ್ಲಿ ಕೂಡ ಕಳೆದ ಸುಮಾರು ವರ್ಷಗಳಿಂದ ಹಿರೇಕುಡಿ ಸಣ್ಣಹಳ್ಳಿ ಒಂದು ಈ ಹಳ್ಳಿ ಇದ್ದರೂ ಕೂಡ ಅವರು ಅಲ್ಲಿ ಬಂದು ನೆಲೆಸಿ ಅಲ್ಲಿ ಉತ್ತಮವಾದ ಒಂದು ಆಶ್ರಮವನ್ನು ಕಟ್ಟಿ ಶಿಕ್ಷಣ ಸಂಸ್ಥೆಯನ್ನು ಕೂಡ ಮಾಡಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯಲ್ಲಿಗೆ ಶಿಕ್ಷಣದ ಒಂದು ವಿದ್ಯಾಭ್ಯಾಸ ಕೊಡ್ತಿದ್ದರು. ಅದೇ ಪ್ರಕಾರ ಸುಮಾರು 14 ಭಾಷೆಗಳಲ್ಲಿ ಪರಿಣಿತರಾಗಿ ಬಿ ಇ ಪದವೀಧರಾಗಿದ್ದರು. ಅವರು ಬರಬರ ಹತ್ಯೆ ಆಗಿದ್ದು ನಮಗೆ ವಿಷಾದವನ್ನು ವ್ಯಕ್ತಪಡಿಸಿದರು. ನಾನು ಕೂಡ 8 ದಿವಸ ಆಯಿತು, ನನ್ನ ಕಿಡ್ನಿ ಸ್ಟೋನ್ ಆಪರೇಷನ್ ಆಗೋದ್ರಲ್ಲಿ ಬರಲಿಕ್ಕಾಗಿದ್ದಿಲ್ಲ. ಆದರೆ ಇವತ್ತು ನಾನು ಅಲ್ಲಿ ವಿಸಿಟ್ ಮಾಡಿ ತಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯವರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ಈಗಾಗಲೇ ಅವರ ಹತ್ಯೆಯನ್ನು ಮಾಡಿದಂಥ ಇಬ್ಬರು ಆರೋಪಿಗಳನ್ನು ತಮ್ಮ ವಶದಲ್ಲಿ ಪಡೆದುಕೊಂಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಅವರಿಗೆ ಅವರ ಇಂಥ ಘಟನೆಗಳಾಗಬಾರ್ದು ತಿಳ್ಕೊಂಡು ಅವರಿಗೆ ಒಂದು ಕಠಿಣವಾದ ಶಿಕ್ಷೆ ಆಗಬೇಕಂತ ಎಲ್ಲ ನಮ್ಮ ಒತ್ತಾಸೆ. ಇದರಲ್ಲಿ ಕೂಡ ನಮ್ಮ ಎಲ್ಲ ಪಕ್ಷದವರು ಹಿರಿಯರು ಎಲ್ಲರೂ ಈಗಾಗಲೇ ಭೇಟಿಯನ್ನು ನೀಡಿದ್ದಾರೆ ಮತ್ತು ಮುಂದಿನ ದಿನಮಾನದಲ್ಲಿ ಕೂಡ ಆ ಮಠದ ಒಂದು ಉಸ್ತುವಾರಿ ಇರ್ಬೋದು ಅಥವಾ ಮಠದಲ್ಲಿ ಅವರ ಸ್ವಾಮೀಜಿಯವರು ಏನೋ ಒಂದು ಆಶಯ ಇದ್ದಂತೆ ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ಗುರುಕುಲ ಆಶ್ರಮ ಅಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು ಪಕ್ಷ ವತಿಯಿಂದ ನಮ್ಮ ವತಿಯಿಂದ ನಾವು ಎಲ್ಲ ಮುಖಂಡರು ಕೂಡಿ ಅಲ್ಲಿ ಈಗಾಗಲೇ ಅದಕ್ಕೆ ನಾವೊಂದು ಸಪೋರ್ಟ್ ಕೊಡುವಂಥ ವಿಚಾರದಲ್ಲಿ ಕೂಡ ಯೋಚನೆಯನ್ನು ಮಾಡಿದ್ದೀವಿ. ಅಲ್ಲಿರ್ತಕ್ಕಂಥ ಉಸ್ತುವಾರಿ ವಹಿಸಿದಂಥ ಅಲ್ಲಿ ಅಧ್ಯಕ್ಷರು ಟ್ರಸ್ಟ್ನ ಅಧ್ಯಕ್ಷರು ಇರ್ಬೋದು ಅಥವಾ ಇಲ್ಲ ಎಲ್ಲ ಒಂದು ಊರಿನ ಹಿರಿಯರ ಜೊತೆ ಚರ್ಚೆ ಮಾಡಿ ಅವರು ಬಿಟ್ಟು ಹೋದಂಥ ಅರ್ಧ ಕನಸುಗಳು ಏನೋ ಇದ್ದ ಎಲ್ಲವನ್ನು ಪೂರ್ತಿ ಮಾಡುವಂಥ ವಿಚಾರದಲ್ಲಿ ಕೂಡ ನಾವು ಈಗಾಗಲೇ ವಿಚಾರವನ್ನು ಮಾಡಿ ಅಲ್ಲಿ ಆಶ್ವಾಸವನ್ನು ಕೊಟ್ಟು ಬಂದಿದ್ದೀವಿ. ಆದ ಕಾರಣ ಇಂಥ ಘಟನೆಗಳು ಇಲ್ಲಿಯೂ ಕೂಡ ನಡೆಯಬಾರ್ದು. ಅದು ಕೂಡ ಇವತ್ತು ಜೈನ ಮುನಿಗಳಾದ ಕಾಮಕುಮಾರ ನಂದಿ ಮಹಾರಾಜರು ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಅಲ್ಲಿ ನೆಲೆಸಿ ಅಲ್ಲಿ ಏನೂ ಇಲ್ಲದಂತೆ ಅಂದರೆ ದೊಡ್ಡ ಮಠ ಇದ್ದು ಅಲ್ಲೆಲ್ಲ ಮಾಡೋದನ್ನು ಬೇರೆ, ಇವರು ಸ್ವಂತ ಸ್ವಯಂಭೂ ಅಂದರೆ ಸ್ವಂತ ಪ್ರಾರಂಭ ಮಾಡಿ ಅಲ್ಲಿ ಮಠ ಒಂದು ಸ್ಥಾಪನೆ ಮಾಡೋದು ಭಾಳಷ್ಟು ಕಷ್ಟಕರದ ಸಂಗತಿ. ಅಂಥದ್ರಲ್ಲಿ ಕೂಡ ಇಂಥ ಒಂದು ಸಣ್ಣ ಹಳ್ಳಿ, ಅದು ಕೂಡ ನೀರಾವರಿ ಇಲ್ಲ, ಜಿರಾಯ್ತಿದ್ದಂಥ ಹಳ್ಳಿ. ನನಗೆ ಸಂಗ ಗುಡ್ಡಗಾಡ ಸುತ್ತಮುತ್ತ ನೋಡ್ತೀವಿ ನಾವು ಆ ಗುಡ್ಡದ ಬಡ್ಡಿಗೆ ಮಾಡಿದಂಥ ಒಂದು ಒಳ್ಳೆಯ ಅಲ್ಲಿಯೂ ಕೂಡ ಸ್ವಂತ ಜಮೀನು ಅಂತ ಹೋಗಿ ಅದು ರೈತರ ಜೊತೆ ಇಷ್ಟೊಂದು ಒಡಂಬಡಿಕೆ ಅಂದರೆ ಅವ್ರಿಗೆ ಬೇರೆ ಜಮೀನು ಕೊಟ್ಟು ಆ ಜಮೀನನ್ನು ಟ್ರಸ್ಟಿಗೆ ಮಾಡ್ಕೊಂಡಿದ್ದು ಒಂದು ವಿಷಯ. ಎಲ್ಲವನ್ನು ನೋಡಿದರೆ ಇವತ್ತು ಇಂಥ ಘಟನೆಗಳು ಎಲ್ಲೂ ನಡೀಬಾರ್ದು. ಎಲ್ಲ ಮುನಿಗಳಿಗೂ ಕೂಡ ನಮ್ಮ ಒಂದು ಸರ್ಕಾರದ ಹಸ್ತ ಇರಬೇಕು ಅಂದ್ರೆ ಅವ್ರಿಗೊಂದು ಕಾಯ್ಕಲ್ಪ ಇರಬೇಕು. ಆ ಪ್ರಕಾರವಾಗಿ ಎಲ್ಲರೂ ನೋಡಿಕೊಂಡು ಈ ದೃಷ್ಟಿಯಿಂದ ಆ ಒಂದು ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಸಿಗಬೇಕಂತ ನಮ್ಮದ ಒತ್ತಾಸೆ ಆಗಿದೆ. ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಈರಣ್ಣ ಕಡಾಡಿ ಮಾತನಾಡಿ, ಹಿಂದಿನ ಬಿಜೆಪಿ ಸರ್ಕಾರ ಜಾರಿ ಮಾಡಿರುವ ರೈತ ಪರವಾದ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಬಿಜೆಪಿ ರೈತ ಮೋರ್ಚಾ ವಿರೋಧಿಸುತ್ತದೆ. ಬರುವ ದಿನಗಳಲ್ಲಿ ರೈತರಿಗೆ ಅನುಕೂಲವಾಗುವ ಎಲ್ಲಾ ಕಾಯ್ದೆಗಳನ್ನು ಪುನಃ ಜಾರಿ ಮಾಡದೆ ಹೋದ್ರೆ ಬಿಜೆಪಿ ಇಡೀ ರಾಜ್ಯದ ತುಂಬೆಲ್ಲ ಉಗ್ರವಾದ ಹೋರಾಟ ಮಾಡಲಿದೆ ಎಂದು ಹೇಳಿದರು. ಇತ್ತೀಚೆಗೆ ಏನು ಕಾಮಕುಮಾರ್ ನಂದಿ ಮಹಾರಾಜರ ಜೈನ ಮುನಿಗಳ ಹತ್ಯೆ ಆಯಿತು. ಆ ಹತ್ಯೆಯ ಹಿನ್ನೆಲೆಯಲ್ಲಿ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕಂತೇಳಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಒಂದು ಸತ್ಯ ಶೋಧನಾ ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಯೊಳಗೆ ನನ್ನನ್ನು ಕೂಡ ಹಾಕಿದರು. ನಾನು ಪಾರ್ಲಿಮೆಂಟರಿ ಕಮಿಟಿ ಟೂರ್ನಲ್ಲಿದ್ದರಿಂದ
ಆ ಸಂದರ್ಭದಲ್ಲಿ ನನಗೆ ಬರಲಿಕ್ಕೆ ಆಗಿರಲಿಲ್ಲ. ನಾನು ಅದು ಹೋದ ನಂತರ ಪ್ರವಾಸ ಹೋದ ನಂತರ ಈ ಸಂಗತಿಗಳೆಲ್ಲ ಆದ ನಂತರ ನನಗೆ ಬಂದು ಭಾಗವಹಿಸೋಕ್ಕಾಗಲಿಲ್ಲ. ಇವತ್ತು ಅದನ್ನು ಭಾಗವಹಿಸ್ತೇನೆ ಅಂತ ಒಂದು ಮಾತನ್ನು ತಮಗೆ ಹೇಳಿ ಈ ರೀತಿಯಾದಂಥ ಘಟನೆಗಳು ಏನು ನಡೀತಾವೆ ಅದು ಅತ್ಯಂತ ಹೇಯವಾದಂಥ ಘಟನೆ. ಸಮಾಜದ ಸುಧಾರಣೆಗಾಗಿ ಇಡೀ ತಮ್ಮ ಮನೆ ಮಠಗಳನ್ನು ತೊರೆದು ಸಮಾಜವನ್ನು ಸುಧಾರಣೆ ಮಾಡಬೇಕಂತೇಳಿ ಹೊರಗಡೆ ಬಂದು ಒಂದು ಆಶ್ರಮವನ್ನು ಸ್ಥಾಪನೆ ಮಾಡಿ ಶಾಲೆಯನ್ನು ಕಟ್ಟಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಯಾವ ರೀತಿ ದುರುಡು ತೊಂದರೆ ಕೊಡ್ತಾರೆ ಅನ್ನುವಂಥದ್ದು ಒಂದು ಜೀವಂತ ಉದಾಹರಣೆ. ಹೀಗಾಗಿ ಆ ಘಟನೆ ನಡೆದಿರುವಂಥದ್ದನ್ನು ನಾನು ಖಂಡಿಸ್ತೀನಿ ಮತ್ತು ಈ ಘಟನೆಯ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ನಾನು ಕೂಡ ಆಶ್ರಮದವ್ರು ಕೂಡ ವಿನಂತಿ ಮಾಡಿದ್ದೀನಿ. ಆಶ್ರಮದ ಜೊತೆಗೆ ಒಡನಾಟ ಇರತಕ್ಕಂಥ ಎಲ್ಲರೂ ಮುಕ್ತವಾಗಿ ಅಲ್ಲಿ ಏನು ನಡೀತು, ಯಾರ್ಯಾರು ಬರ್ತಿದ್ರು, ಘಟನಾವಳಿಗಳು ಏನಿದ್ದು, ಆ ಘಟನೆಯ ಹಿಂದಿನ ಕುರುವರ ಸತ್ಯವನ್ನು ಬಿಚ್ಚಿಡಬೇಕಾದಂಥದ್ದು ಧೈರ್ಯವಾಗಿ ಬಿಚ್ಚಿಡಬೇಕಾದಂಥ ಅವಶ್ಯಕತೆ ಇದೆ. ಒಂದು ವೇಳೆ ಅದನ್ನು ತಾವೆಲ್ಲರೂ ಮನುಷ್ಯನಾಗಿಟ್ಟುಕೊಂಡು ಅದು ದಾರಿ ಹೋಗ್ಯದ, ನಾವ್ಯಾಕಿನ್ನು ಮಾತಾಡೋದು, ಇದರಿಂದ ನಮಗೇನಾದ್ರು ತೊಂದರೆ ಆಗಿತ್ತು ಒಂದು ಭಯಪಟ್ಟು ಇತ್ರಿ ಅಂದರೆ ಇಂಥ ದುರುಡರಿಗೆ ಮತ್ತೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಯಾರಿಗೆ ಸತ್ಯ ಘಟನೆಗಳು ಗೊತ್ತದವಲ್ಲಿದು ಅವರೆಲ್ಲ ಪೊಲೀಸರ ಮುಂದೆ ಮುಕ್ತವಾಗಿ ಹೇಳಬೇಕನ್ನುವಂಥ ವಿನಂತಿಯನ್ನು ಕೂಡ ನಾವು ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಪಕ್ಷ ಏನು ಕರ್ನಾಟಕ ಪೊಲೀಸರು ಭಾಳ ಅತ್ಯುತ್ತಮವಾಗಿ ದಕ್ಷವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿ ಸಂಬಂಧಪಟ್ಟವ್ರನ್ನ ಆರೋಪಿತರನ್ನು ಹೆಡಮುರಿ ಕಟ್ಟತಕ್ಕಂಥ ಕೆಲಸ ಮಾಡಿದ. ಆದರೂ ಕೂಡ ಇದು ಕೇವಲ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡ್ತಕ್ಕಂಥದ್ದೇನದಲ್ಲ, ಅಮಾನವೀಯವಾಗಿ ಹತ್ಯೆ ಮಾಡುವಂಥದ್ದೇನದಲ್ಲ, ಆ ಮನೋಸ್ಥಿತಿಯ ಹಿಂದಿನ ಷಡ್ಯಂತ್ರ ಏನಿತ್ತು ಮತ್ತು ಅವರು ಯಾರಿಗೆ ಲಿಂಕ್ ಅದಾರ ಅನ್ನುವಂಥದ್ದು ಕೂಡ ಅದು ಹೊರಗೆ ಬರಬೇಕಾಗ್ತದೆ. ಆ ಕಾರಣದಿಂದ ಸಹಜವಾಗಿ ಯಾರೋ ಒಬ್ಬ ವ್ಯಕ್ತಿನ ಎಂಟೊಂಬತ್ತು ತುಂಡು ಮಾಡ್ತಕ್ಕಂಥ ಮನೋಸ್ಥಿತಿ ಬರೋಂಗಿಲ್ಲ. ಆ ಮನೋಸ್ಥಿತಿ ಬರಬೇಕಾದ್ರೆ ಆ ಹಿಂದೆ ಯಾರ ಪ್ರೇರಣೆ ಇದ್ದರು, ಕಾರಣ ಏನು ಅನ್ನುವಂಥದ್ದು ಕೂಡ ಹೊರಗೆ ಬರಬೇಕಾದ್ರೆ ಇದು ಯೋಗ್ಯ ತನಿಖೆ ಆಗಬೇಕು. ಅದಕ್ಕೆ ಸಿ ಬಿ ಐನ ಯೋಗ್ಯ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ ಒಂಬತ್ತು ತಿಂಗಳ ಸಲುವಾಗಿ ಏನು ಬಜೆಟನ್ನೇ ಮಂಡನೆ ಮಾಡಿರು ಹೊಸ ಸರ್ಕಾರ ಬಂದ ನಂತರ, ಆ ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರೈತಪರವಾದಂಥ ಯೋಜನೆಗಳನ್ನು ಏನು ಜಾರಿಗೆ ತಂದಿದ್ರು ಅವೆಲ್ಲವನ್ನು ರದ್ದುಪಡಿಸ್ತಕ್ಕಂಥ ದಿಕ್ಕಿನೊಳಗೆ ಅವ್ರು ಸಾಗ್ತಾ ಇದ್ದಾರೆ. ಅದ್ರ ಕಾಪಿನೂ ಕೊಡ್ತೀನಿ ನಿಮ್ಗೆ ಎಷ್ಟು ಯೋಜನೆಗಳು ರದ್ದು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ. ಒಂದು ಅವರು ವಿಧಾನಸಭೆಯೊಳಗೆ ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ಹೇಳಿದರು ಎ ಪಿ ಎಂ ಸಿ ಕಾನೂನನ್ನು ನಾನು ರದ್ದು ಮಾಡ್ತೀನಿ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಅವರು ಇನ್ನೊಂದು ಎರಡು ಅಂಶ ಸಭೆ ಗಮನಕ್ಕೆ ತಂದರು. ಯಾವಾಗ ಎ ಪಿ ಎಂ ಸಿ ಕಾನೂನು ಜಾರಿಗೆ ಬಂತು 500 ಕೋಟಿಗಿಂತ ಹೆಚ್ಚು ಆದಾಯ ಇತ್ತು ಎ ಪಿ ಎಂ ಸಿಗೆ, ಅದು ಈಗ 200 ಕೋಟಿಗೆ ಬಂದದ, 200 ಕೋಟಿ ರೂಪಾಯಿಗೆ ಬಂದದ, 300 ಕೋಟಿ ರೂಪಾಯಿ ನಮ್ಮದು ಆದಾಯ ಕಡಿಮೆ ಆಗ್ಯದ, ಅದಕ್ಕೆ ಹಳೆ ಕಾನೂನು ರದ್ದು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳಿದರು. ನಾನು ನಿಮ್ಮ ಮೂಲಕ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ, ಎ ಪಿ ಎಂ ಸಿ ಕಾನೂನು ಅನ್ನುವಂಥದ್ದು ಸರ್ಕಾರಕ್ಕೆ ಲಾಭ ಮಾಡೋ ಸಲುವಾಗಿ ಕಾನೂನು ಮಾಡಿರಲಿಲ್ಲ ಹಿಂದಿನ ಸರ್ಕಾರ. ರೈತರಿಗೆ ಲಾಭ ಆಗಬೇಕು, ರೈತ ತಾನು ಬೆಳೆದಂಥ ಯಾವುದೇ ಬೆಳೆಯನ್ನು ಎ ಪಿ ಎಂ ಸಿ ಒಳಗೂ ಮಾರ್ಬೋದು, ಅದನ್ನು ಹೊರತುಪಡಿಸಿ ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡ್ಬೋದು, ಅದಕ್ಕೆ ಅವಕಾಶ ಕೊಟ್ಟು ನಾವು ಕಾನೂನನ್ನು ಜಾರಿಗೆ ತಂದಿದ್ದೀವಿ. ನೀವು ಏನು ಹೇಳ್ತಾ ಇದ್ರಿ, ಕೇವಲ ಎ ಪಿ ಎಂ ಸಿ ಲಾಭವನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಮಾಡೋದಾದರೆ ಹಂಗಿದ್ರೆ ನಾವು ಕೇಳಬೇಕಾಗ್ತದೆ. ಈಗ ನೀವು ಫ್ರೀ ಆಫ್ ಚಾರ್ಜ್ ಅಂತ ನೀವು ಎಲ್ಲರಿಗೂ ಬಸ್ ಚಾರ್ಜ್ ಅಂತ ಹೇಳ್ತಾ ಇದ್ರಿ, ಫ್ರೀ ಆಫ್ ಕಾಸ್ಟ್ ಎಲ್ಲರಿಗೂ ಬಸ್ ಪ್ರವಾಸ. ಸರ್ಕಾರ ಬರ್ನ ಮಾಡ್ತದಿಲ್ಲ, ಜನರ ಅನುಕೂಲ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಯೋಜನೆಗೆ ಆ ಕೆ ಎಸ್ ಆರ್ ಟಿ ಸಿಗೆ ಸರ್ಕಾರದ ದುಡ್ಡು ಬರನೆ ಮಾಡ್ತದೆ. ಹಂಗೆ ನೀವು ಎ ಪಿ ಎಂ ಸಿನ ಸಸ್ಟೈನ್ ಮಾಡಬೇಕಾದ್ರೆ ಸರ್ಕಾರ ಎ ಪಿ ಎಂ ಸಿಗೆ ದುಡ್ಡು ಕೊಡಲಿ, ಆನ್ಲೈನ್ ಟ್ರೇಡಿಂಗ್ ವ್ಯವಸ್ಥೆಗಳನ್ನು ಮಾಡಲಿ, ಅಲ್ಲಿ ಆನ್ಲೈನ್ದೊಳಗೆ ನಾವು ಖರೀದಿ ಮಾಡೋದು ಮತ್ತು ವಿಕ್ರಿ ಮಾಡುವಂಥದ್ದಾಗಲಿ, ಅಲ್ಲಿ ಆ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೈಗೊಳ್ಳೋದು ಬಿಟ್ಟು ನೀವು ಕಾನೂನನ್ನು ರದ್ದು ಮಾಡಿ ಯಾವ ಉದ್ದೇಶ ನಿಮ್ಮದು ಉದ್ದೇಶ ಏನು, ಯಾರಿಗೆ ದಲ್ಲಾಳಿಗಳಿಗೆ ಎ ಪಿ ಎಂ ಸಿಗೆ ಲಾಭ ಆಗಬೇಕನ್ನೋ ಉದ್ದೇಶನೋ, ರೈತರಿಗೆ ಲಾಭ ಆಗಬೇಕನ್ನೋ ಉದ್ದೇಶನೋ ಅನ್ನೋಂಥದ್ದು ನನ್ನ ಪ್ರಶ್ನೆ ಇದೆ. ಹೀಗಾಗಿ ರೈತರು ತಾವು ಬೆಳೆದಂಥ ಬೆಳೆಯನ್ನು ಎಲ್ಲಿ ಹೆಚ್ಚು ಬೆಲೆ ಸಿಗ್ತದೆ ಅಲ್ಲಿ ಮಾರಾಟ ಮಾಡೋಕೆ ಮುಕ್ತಿ ಇರಬೇಕು, ಮತ್ತು ಎ ಪಿ ಎಂ ಸಿಗೆ ಒಯ್ತಕ್ಕಂಥದ್ದು ಅಂದರೆ ನಮ್ಮ ಮನೆಗೆ ಬಂದು ಖರೀದಿ ಮಾಡತ್ತಾರೆ ಇಲ್ಲಿ ತನಕ, ಈಗ ಅದನ್ನು ಒಯ್ಯು ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಅಲ್ಲಿ ಎ ಪಿ ಎಂ ಸಿ ಒಳಗೆ ದಲಾಲಿ ಖರ್ಚು, ಈ ರೀತಿ ಅನೇಕ ಖರ್ಚುಗಳು ಏನು ಮಾಡ್ತಾವೋ ಅದರಿಂದ ಮುಕ್ತ ಮಾಡಬೇಕು ರೈತರನ್ನ. ಈ ಸಂದರ್ಭದಲ್ಲಿ ಅತಡಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ, ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ವೆಂಡವಾಡ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೌಡ, ಮಂಡಳ ಅಧ್ಯಕ್ಷ ಸಂಜಯ್ ಪಾಟೀಲ್ ಮುಂತಾದವರಿದ್ದರು.